ಒಬ್ಬ ವ್ಯಕ್ತಿ ಕ್ರಿಕೆಟ್ ನಿಂದ ದೂರವಾಗಬಹುದು, ಆದ್ರೆ ಆತನಿಂದ ಕ್ರಿಕೆಟ್ ದೂರವಾಗಲಾರದು. ದಿನೇಶ್ ಕಾರ್ತಿಕ್ ಅಂತಂದ್ರೇನೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಎಲ್ಲಿಲ್ಲದ ಪ್ರೀತಿ. ವಿಕೆಟ್ ಕೀಪಿಂಗ್ ಜೊತೆಗೆ ಅತ್ಯುತ್ತಮ ಫಿನಿಷರ್ ಆಗಿ ಕೂಡ ಡಿ ಕೆ ಬಾಸ್ ಇಲ್ಲಿ ತನಕ ಸಿಕ್ಕಾಬಟ್ಟೆ ಮಿಂಚಿದ್ರು. ದಿನೇಶ್ ಕಾರ್ತಿಕ್ ಹೊಸ ಅವತಾರದಲ್ಲಿ ನಮ್ಮ ತಂಡವನ್ನ ಸೇರಿಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ಡಿ ಕೆ ಬಾಸ್ ನಮ್ಮ ಆರ್ ಸಿ ಬಿ ಟೀಮ್ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಮುಂದಿನ ಸೀಸನ್ ನಲ್ಲಿ ಕಪ್ ಗೆಲ್ಲೋದಕ್ಕೆ ತಯಾರಿ ಶುರು ಮಾಡಿಕೊಂಡಿರೋ ತರ ಸೂಚನೆ ಸಿಕ್ಕಿದೆ. ಡಿ ಕೆ ಆರ್ ಸಿ ಬಿ ತಂಡದ ನೂತನ ಮೆಂಟರ್ ಹಾಗೂ ಬ್ಯಾಟಿಂಗ್ ಕೋಚ್ ಆಗಿ ಕೆಲಸ ಮಾಡಲಿದ್ದಾರೆ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಂಚಿಕೊಂಡಿದೆ. ಇದ್ರ ಜೊತೆಗೆ ಇಲ್ಲೊಂದ್ ಕಡೆ ನಾವು ಎ ಬಿ ಡಿ ಅನ್ನ ಕೂಡ ಸಿಕ್ಕಾಬಟ್ಟೆ ಮಿಸ್ ಮಾಡ್ತಾ ಇದೀವಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಕ್ರಿಕೆಟ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮೊನ್ನೆ ಅಷ್ಟೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಖುಷಿಯಲ್ಲಿ ತೇಲಾಡ್ತಾ ಇರುವಾಗಲೇ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಬೆಳಗ್ಗೆನೆ ಒಂದು ಖುಷಿ ಸುದ್ದಿ ಹೊರಗೆ ಬಿದ್ದಿದೆ. ಐ ಪಿ ಎಲ್ ಟೂರ್ನಿಯ 18ನೇ ಸೀಸನ್ ಶುರು ಆಗೋದಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಆದ್ರೆ ಈಗಾಗಲೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮುಂದಿನ ಸೀಸನ್ ನಲ್ಲಿ ಕಪ್ ಗೆಲ್ಲೋದಕ್ಕೆ ತಯಾರಿ ಶುರು ಮಾಡಿಕೊಂಡಿರೋ ತರ ಸೂಚನೆ ಸಿಕ್ಕಿದೆ. ಇದರ ಸಲುವಾಗಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಂಚಿಕೊಂಡಿದೆ. ಮುಂದಿನ ಆರ್ ಸಿ ಬಿ ಟೀಮ್ನ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ನಮ್ಮ ಆರ್ ಸಿ ಬಿ ಬೆಸ್ಟ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅಂದ್ರೆ ನಮ್ಮ ಡಿ ಕೆ ಬಾಸ್ ಅವರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಪಾಯಿಂಟ್ ಮಾಡಿದೆ. ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದ್ದು ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಲಾಸ್ಟ್ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ನಾಕ್ಔಟ್ ಹಂತದಲ್ಲೇ ಟೂರ್ನಿಯಿಂದ ಹೊರಗೆ ಬಂದಿತ್ತು. ಇದಾದ ನಂತರ ಇಮಿಡಿಯೇಟ್ ಆಗಿ ಎಲ್ಲಾ ಫಾರ್ಮ್ಯಾಟ್ನ ಕ್ರಿಕೆಟ್ನಿಂದ ಡಿ ಕೆ ಬಾಸ್ ರಿಟೈರ್ ಆಗಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ರು. ರಿಟೈರ್ ಆಗೋದು ಕನ್ಫರ್ಮ್ ಅಂತ ಗೊತ್ತಿದ್ರು ಕೂಡ ಆರ್ ಸಿ ಬಿ ಫ್ಯಾನ್ಸ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು. ಆದ್ರೆ ಸದ್ಯಕ್ಕೆ ಡಿ ಕೆ ಬಾಸ್ ನಮ್ಮ ಆರ್ ಸಿ ಬಿ ಟೀಮ್ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಅನ್ನುವಂತಹ ವಿಷಯ ಫ್ಯಾನ್ಸ್ಗೆ ನಿಜಕ್ಕೂ ಖುಷಿ ಕೊಡ್ತಾ ಇದೆ. ಅಂದಾಗ ಸ್ನೇಹಿತರೆ, ದಿನೇಶ್ ಕಾರ್ತಿಕ್ ಅವ್ರಿಗೆ ಜನರಲಿ ಕ್ರಿಕೆಟ್ ಕಾಮೆಂಟರಿಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಮೋಸ್ಟ್ಲಿ ಅವರನ್ನ ಮುಂದಿನ ದಿನಗಳಲ್ಲಿ ಕಾಮೆಂಟೇಟರ್ ಆಗಿ ನಾವೆಲ್ಲ ನೋಡಬಹುದು ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಆ ನಿರೀಕ್ಷೆಯನ್ನ ಸುಳ್ಳು ಮಾಡಿ ಡಿ ಕೆ ಕೋಚಿಂಗ್ ಕರಿಯರ್ ಕಡೆಗೆ ತಮ್ಮ ಕರಿಯರ್ನ ತಗೊಂಡು ಹೋಗ್ಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿ ಮೂಲಕ ತಮ್ಮ ಕೋಚಿಂಗ್ ಕರಿಯರ್ ಅನ್ನ ದಿನೇಶ್ ಕಾರ್ತಿಕ್ ಶುರು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯವನ್ನ ಆರ್ ಸಿ ಬಿ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆಗಳ ಮೂಲಕ ಅಭಿಮಾನಿಗಳ ಜೊತೆಗೆ ಸೋಮವಾರ ಅಂದ್ರೆ ಇವತ್ತು ಅಫಿಷಿಯಲ್ ಆಗಿ ಹಂಚಿಕೊಂಡಿದ್ದಾರೆ. ನಮ್ಮ ಕೀಪರ್ನ ಮರಳಿ ಸ್ವಾಗತಿಸುತ್ತಿದ್ದೇವೆ. ದಿನೇಶ್ ಕಾರ್ತಿಕ್ ಹೊಸ ಅವತಾರದಲ್ಲಿ ನಮ್ಮ ತಂಡವನ್ನ ಸೇರಿಕೊಂಡಿದ್ದಾರೆ. ಡಿ ಕೆ ಆರ್ ಸಿ ಬಿ ತಂಡದ ನೂತನ ಮೆಂಟರ್ ಹಾಗೂ ಬ್ಯಾಟಿಂಗ್ ಕೋಚ್ ಆಗಿ ಕೆಲಸ ಮಾಡಲಿದ್ದಾರೆ. ಒಬ್ಬ ವ್ಯಕ್ತಿ ಕ್ರಿಕೆಟ್ ನಿಂದ ದೂರವಾಗಬಹುದು, ಆದ್ರೆ ಆತನಿಂದ ಕ್ರಿಕೆಟ್ ದೂರವಾಗಲಾರದು. ಆರ್ ಸಿ ಬಿ ಅಭಿಮಾನಿಗಳೇ, ನಿಮ್ಮ ಪ್ರೀತಿಯ ಮಳೆ ಸುರಿಯಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಬರ್ಕೊಂಡಿದೆ. ಇನ್ನು ಸ್ನೇಹಿತರೆ, ದಿನೇಶ್ ಕಾರ್ತಿಕ್ ಅವರ ಐ ಪಿ ಎಲ್ ಕರಿಯರ್ ಬಗ್ಗೆ ನೋಡೋದಾದ್ರೆ ಅವರು ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳಲ್ಲಿ ಆಟ ಆಡಿದಂತಹ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಕಳೆದ 4 ಸೀಸನ್ಗಳಿಂದ ಆರ್ ಸಿ ಬಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ದಿನೇಶ್ ಕಾರ್ತಿಕ್ ಅಂತಂದ್ರೇನೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಎಲ್ಲಿಲ್ಲದ ಪ್ರೀತಿ, ಒಂದ್ ರೀತಿ ಎಮೋಷನ್ನು, ಸಿಕ್ಕಾಬಟ್ಟೆ ಅಭಿಮಾನ. ಒಳ್ಳೆ ಮನೆ ಮಗನ ತರ ಡಿ ಕೆ ಬಾಸ್ನ ಆರ್ ಸಿ ಬಿ ಫ್ಯಾನ್ಸ್ ಕಾಣ್ತಾರೆ. ವಿಕೆಟ್ ಕೀಪಿಂಗ್ ಜೊತೆಗೆ ಅತ್ಯುತ್ತಮ ಫಿನಿಷರ್ ಆಗಿ ಕೂಡ ಡಿ ಕೆ ಬಾಸ್ ಇಲ್ಲಿ ತನಕ ಸಿಕ್ಕಾಬಟ್ಟೆ ಮಿಂಚಿದ್ರು. ಅವರನ್ನ ಬ್ಯಾಟಿಂಗ್ ಮತ್ತು ಮೆಂಟರ್ ಆಗಿ ಸೆಲೆಕ್ಟ್ ಮಾಡುವ ಮೂಲಕ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬಟ್ ಇದ್ರ ಜೊತೆಗೆ ಇಲ್ಲೊಂದ್ ಕಡೆ ನಾವು ಎ ಬಿ ಡಿ ಅನ್ನ ಕೂಡ ಸಿಕ್ಕಾಬಟ್ಟೆ ಮಿಸ್ ಮಾಡ್ತಾ ಇದೀವಿ. ಅವರನ್ನ ಹೆಡ್ ಕೋಚ್ ಮಾಡಬಹುದಾ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಇದೆ. ಎ ಬಿ ಡಿ ಅವರನ್ನ ಹೆಡ್ ಕೋಚ್ ಮಾಡಿ, ಡೇಲ್ ಸ್ಟೈನ್ ಅವರನ್ನ ಬೌಲಿಂಗ್ ಕೋಚ್ ಮಾಡಿ ಅನ್ನುವಂತಹ ಕಮೆಂಟ್ಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ಕೆಳಗೆ ನೋಡ್ಲಿಕ್ಕೆ ಕೂಡ ಸಿಗುತ್ತೆ. ಒಟ್ಟಿನಲ್ಲಿ ನಮ್ಮ ಡಿ ಕೆ ಬಾಸ್, ನಮ್ಮ ಫಿನಿಷರ್ ನಮ್ಮನ್ನ ಎಲ್ಲೂ ಬಿಟ್ಟು ಹೋಗ್ತಾ ಇಲ್ಲ, ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಾಪಸ್ ಬರ್ತಾ ಇದ್ದಾರೆ ಮೆಂಟರ್ ಆಗಿ, ಬ್ಯಾಟಿಂಗ್ ಕೋಚ್ ಆಗಿ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ.
ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845463552.